ಶಾಸಕಿ ರೂಪಕಲಾ ಶಶಿಧರ್ ಅವರು ಜನಸ್ಪಂದನ ಕಾರ್ಯಕ್ರಮವನ್ನು ಕೆಜಿಎಫ್ ನಗರದ 35 ವಾರ್ಡ್ಗಳಲ್ಲಿ ಜನರ ಕುಂದುಕೊರತೆಗಳನ್ನು ಬಗೆಹರಿಸುವ ಕಾರ್ಯಕ್ರಮವನ್ನು ನಗರದ ಕಿಂಗ್ ಜಾರ್ಜ್ ಹಾಲ್ನಲ್ಲಿ ಇಂದು ಹಮ್ಮಿಕೊಂಡಿದ್ದರು. ಜನಸ್ಪಂದನ ಕಾರ್ಯಕ್ರಮ ಮಾಡ್ತಾ ಇದೀವಿ. ನಗರದ 35 ವಾರ್ಡ್ಗಳಲ್ಲಿ ಇರುವಂತ ಕುಂದುಕೊರತೆಗಳನ್ನ ನೇರವಾಗಿ ಹಿರಿಯ ನಾಗರಿಕರು ಇರ್ಬೋದು, ಸಾರ್ವಜನಿಕರು ಇರ್ಬೋದು, ಅವರು ಯಾವ ರೀತಿಯ ಅಹವಾಲು ಕೊಡ್ತಾರೆ, ಏನೇನು ಸಮಸ್ಯೆಗಳಿದೆ, ಆ ಸಮಸ್ಯೆಗಳ ಬಗ್ಗೆ ನಮ್ಗೆ ತಿಳುವಳಿಕೆ ಇಲ್ಲದೆ ಇದ್ರೆ ಅದ್ರ ಬಗ್ಗೆ ಮಾಹಿತಿ ಕೊಟ್ಟಾಗ ಅದನ್ನ ಹಂತ ಹಂತವಾಗಿ ನಾವು ಬಗೆಹರಿಸುವಂತ ಉದ್ದೇಶದಿಂದ ನಾವು ಸಿಎಂಸಿನ ಆಡಳಿತ ಮಂಡಲ, ಪೌರಾಯುಕ್ತರು ಮತ್ತೆ ರೆವಿನ್ಯೂಯಿಂದ ತಹಸೀಲ್ದಾರ್ ಅವರು ಕೂಡ ಈ ಭಾಗದಲ್ಲಿ ಬಂದಿದ್ದಾರೆ. ಬರೀ ಕುಡಿಯೋ ನೀರಿನ ಸಮಸ್ಯೆನೆ ಅಲ್ಲ, ಪೆನ್ಷನ್ ರಿಲೇಟೆಡ್ ಸಮಸ್ಯೆ ಏನಾದ್ರು ಪೆನ್ಷನ್ ಪ್ರಾಬ್ಲಮ್ ಇದ್ರೆ, ಪೆನ್ಷನ್ ಇನ್ನೂ ಎಷ್ಟೊಂದು ಜನಕ್ಕೆ ಆಗಿಲ್ಲ ಅಂತ ಆಗಿಲ್ಲ ಅಂದ್ರೆ ಅದ್ರ ಸೌಕರ್ಯ ಇಲ್ಲದೆ ಇರುವಂತವ್ರು ಕೂಡ ಈ ದಿನ ನೀವು ಅರ್ಜಿ ಸಲ್ಲಿಸ್ಬೋದು. ಅರ್ಜಿ ಸಲ್ಲಿಸೋದಕ್ಕೂ ಕೂಡ ನಿಮ್ದು ಏನ್ ಪ್ರಾಬ್ಲಮ್ಸ್ ಇದೆ ಆ ಪ್ರಾಬ್ಲಮ್ಸ್ ನ ಇಂಥ ಅಪ್ಲಿಕೇಶನ್ಸ್ ನಲ್ಲಿ ನೀವು ಬರೀಬಹುದು. ಅರ್ಜಿ ಸಲ್ಲಿಸುವವರ ಹೆಸರು, ಅದಾದ್ಮೇಲೆ ನಿಮ್ ನಂಬರು, ಮತ್ತೆ ಅದ್ರ ನಂತರ ನಿಮ್ಗೆ ಏನೇನ್ ಪ್ರಾಬ್ಲಮ್ಸ್ ಇದೆ, ಇಂಡಿವಿಜುವಲ್ ಪ್ರಾಬ್ಲಮ್ಸ್ ಇದೆ, ಎಲ್ಲಿ ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸ್ಲಿಲ್ಲ, ಯಾವ ಆಫೀಸ್ ಅಲ್ಲಿ ನಿಮ್ ಸಮಸ್ಯೆನ ಕುಂದುಕೊರತೆಗಳನ್ನ ಸರಿಯಾದ ರೀತಿ ಸ್ಪಂದಿಸ್ಲಿಲ್ಲ ಅಂತ ಕೂಡ ಇದರಲ್ಲಿ ನೀವು ವಿವರವಾಗಿ ಬರೀಬಹುದು. ಪ್ರತಿಯೊಂದು ಇಲಾಖೆಯಿಂದ ಕೂಡ ಅದಕ್ಕೆ ಸಂಬಂಧಪಟ್ಟಿರುವಂತ ಇಲಾಖೆ ಅಧಿಕಾರಿಗಳು ಬಂದಿದ್ದಾರೆ. ಒಂದೇ ಇಲಾಖೆ ಅಲ್ಲ, ನಿಮ್ಗೆ ರೇಷನ್ ಕಾರ್ಡ್ ಸಮಸ್ಯೆ ಇದ್ರೆ ಫುಡ್ ಇನ್ಸ್ಪೆಕ್ಟರ್ ಬಂದಿದ್ದಾರೆ, ಮತ್ತೆ ಅದೇ ರೀತಿ ಬೆಸ್ಕಾಂಗೆ ಏನಾದ್ರೂ ಸಮಸ್ಯೆ ಇದ್ರೆ ಅವರು ಕೂಡ ಬಂದಿದ್ದಾರೆ, ಪೊಲೀಸ್ ಅಧಿಕಾರಿಗಳು ಕೂಡ ಇಲ್ಲಿ ಸಂಬಂಧಪಟ್ಟಿರುವಂತ ಪೊಲೀಸ್ ಅಧಿಕಾರಿಗಳು ಬಂದಿದ್ದಾರೆ. ಡ್ರೈನೇಜಸ್ ಏನಾದ್ರೂ ಪ್ರಾಬ್ಲಮ್ ಇದ್ರೆ PWD ಇಲಾಖೆಯಿಂದ ಅವರು ಕೂಡ ಅಧಿಕಾರಿಗಳು ಬಂದಿದ್ದಾರೆ, ಹೆಲ್ತ್ ಇನ್ಸ್ಪೆಕ್ಟರ್ ಬಂದಿದ್ದಾರೆ, ಅಂಗನವಾಡಿ ಸ್ಕೂಲ್ಸ್ ಅಲ್ಲಿ ಏನಾದ್ರೂ ಮಕ್ಕಳಿಗೆ ಪ್ರಾಬ್ಲಮ್ಸ್ ಇದ್ರೆ CDP ಅವರು ಕೂಡ ಬಂದಿದ್ದಾರೆ, ಎಲ್ಲ ಇಲಾಖೆಯ ಸಂಬಂಧಪಟ್ಟ ಅಧಿಕಾರಿಗಳು ಇಲ್ಲಿ ಬಂದಿದ್ದಾರೆ. ಸೀನಿಯರ್ ಸಿಟಿಸನ್ಸ್ಗೆ ನಿಮ್ಗೆ ಪೆನ್ಷನ್ ಬರ್ತಾ ಇದೆಯಾ ಇಲ್ವಾ, ಫಸ್ಟ್ 600 ರುಪೀಸ್ ಬರ್ತಾ ಇತ್ತು, ಈಗ 1000 ರುಪೀಸ್ ಬರ್ತಾ ಇದೆಯಾ ಇಲ್ವಾ, ಅದರದ್ದು ಏನಾದ್ರು ಪ್ರಾಬ್ಲಮ್ ಇದ್ರೆ ಅದಕ್ಕೆ ಯಾವ ರೀತಿ ಲೆಟರ್ ಕರೆಸ್ಪಾಂಡೆನ್ಸ್ ಮಾಡಬೇಕು. ಸೀನಿಯರ್ ಸಿಟಿಸನ್ಸ್ಗೆ ಮತ್ತೆ ನಿಮ್ಗೆ ಕನ್ಸೆಷನ್ ಇದೆ, ಒಂದು ಕಾರ್ಡ್ ಕೊಟ್ಟಿದ್ದಾರೆ ನಿಮ್ಗೆ ಬಸ್ ಅಲ್ಲಿ ಟ್ರೈನ್ ಅಲ್ಲಿ ನಿಮ್ಗೆ 25-30% 50% ವರೆಗೂ ನಿಮ್ಗೆ ಡಿಸ್ಕೌಂಟ್ ಇದೆ ಬಸ್ಸು ಮತ್ತೆ ಟ್ರೈನ್ ಅಲ್ಲಿ ಟ್ರಾವೆಲ್ ಮಾಡೋದಕ್ಕೆ. ಹಿಂದೆ ನಾವು ಇದನ್ನೇ ಕ್ಯಾಂಪ್ ಮಾಡಿ ಪ್ರತಿ ವಾರ್ಡ್ ಅಲ್ಲೂ ಕೂಡ ಸೀನಿಯರ್ ಸಿಟಿಸನ್ಸ್ಗೆ ಪೆನ್ಷನ್ದು, ಸ್ಕಾಲರ್ಶಿಪ್, ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ಸ್ ಮತ್ತೆ ಈ ತರದ್ದೆಲ್ಲ ಸವಲತ್ತ ಮಾಡ್ಕೊಂಡು ಬಂದ್ವಿ. ಅದಾದ್ಮೇಲೆ ಮತ್ತೆ ಇನ್ ಯಾರ್ದಾದ್ರು ಕೂಡ ಉಳಿಕೆ ಆಗಿದ್ರೆ ಅಂದ್ರೆ ಇನ್ನೊಬ್ರು ಯಾರು ಅವಕಾಶ ಮಾಡ್ಕೊಳ್ಲಿಕ್ಕೆ ಆಗ್ಲಿಲ್ಲ ಅವರು ಕೂಡ ಇವತ್ತು ಅರ್ಜಿ ಸಲ್ಲಿಸಿದ್ರೆ ಅವ್ರು ಎಲ್ಲಿ ಅರ್ಜಿ ಸಲ್ಲಿಸ್ಬೇಕು ಎಲ್ಲರಿಗೂ ಅಕ್ನಾಲೆಜ್ಮೆಂಟ್ ಕೊಡ್ತಾರೆ. ಪ್ರತಿಯೊಂದು ಕಂಪ್ಲೇಂಟ್ ಕೂಡ ಲೆಡ್ಜರ್ ಅಲ್ಲಿ ರಿಜಿಸ್ಟರ್ ಆಗುತ್ತೆ. ಇದೇ ಪೆನ್ಷನ್ ಬಹಳಷ್ಟು ಸಮಸ್ಯೆಗಳನ್ನ ಪರಿಹಾರ ಮಾಡಿದ್ವಿ, ಆದ್ರೂ ಕೂಡ ಮತ್ತೆ ಮತ್ತೆ ಎಲ್ಲೋ ಊರಲ್ಲಿ ಇಲ್ದೇನೆ ಮತ್ತೆ ಕೆಲವು ನಿಂತೋಗ್ಬಿಟ್ಟಿರ್ತದೆ ಅಂದ್ರೆ ಅವರು ಮನೆಗೆ ಹೋದಾಗ, ಪೋಸ್ಟ್ ಮಾಸ್ಟರ್ಗಳು ಮನೆಗೆ ಹೋದಾಗ ಅಥವಾ ಅಲ್ಲಿ ಹಿಂದಿನ ಹೋದಾಗ ಅದನ್ನು ರದ್ದುಪಡಿಸ್ಕೊಳ್ತಾರೆ ಒಂದೇ ವ್ಯವಸ್ಥೆಗಳಿಗೆ ಅಂತ ಹೇಳಿ ಅನೇಕ ದೂರುಗಳು ಬಂದಿದೆ. ದಯವಿಟ್ಟು ಆ ಥರದ್ದು ಯಾವುದಾದ್ರಿದ್ರೆ ನನ್ನಲ್ಲಿ ಬಂದಂಥವರೆಲ್ಲರಿಗೂ ಅರ್ಜಿಗಳನ್ನ ಮತ್ತೆ ಸುದ್ದಿ ಇಲಾಖೆಗೆ ಪತ್ರ ಬರೆದು ಅವರಿಗೆ ರಿಲೀಸ್ ಮಾಡೋದಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಇದೇ ರೀತಿ ಅದಕ್ಕೆ ಕೆಲವರು ಪೆನ್ಷನ್ಗೆ ಬರ್ತೀರಾ, ಸೂಕ್ತ ದಾಖಲೆಗಳನ್ನ ಕೊಟ್ಟಿರೋದಿಲ್ಲ, ಒಂದು ಅಫಿಡವಿಟ್ ಕೊಟ್ಬಿಡ್ತೀರಾ, ಆಧಾರ್ ಕಾರ್ಡ್ ಕೊಡ್ಬೇಕು ಮತ್ತೆ ಅಕೌಂಟ್ ನಂಬರ್ ಕೊಡ್ಬೇಕು, ದಯವಿಟ್ಟು 4 ಫೋಟೋಗಳು ಕೊಡ್ಬೇಕು. ಈ ಇಷ್ಟು ನೀವು ಕೊಟ್ಟಿಲ್ಲ ಅಂತ ಹೇಳಿದ್ರೆ ನಾವು ಮಂಜೂರು ಮಾಡಬೇಕಾಗಲ್ಲ. ಮತ್ತೆ ಏಜ್ ಪ್ರೂಫ್ಗೆ ಒಂದು ದಾಖಲಾತಿಗಳನ್ನ ಕೊಡ್ಬೇಕು, ದಯವಿಟ್ಟು ಇವುಗಳನ್ನ ಕೊಟ್ಟರೆ ನಾನು ಮಂಜೂರು ಮಾಡ್ಕೊಡ್ತೀನಿ. ಎಲ್ಲರೂ ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನ ಅಲ್ಲಿಂದ ಮಾಡಿಸ್ಕೊಂಡು ನೇರವಾಗಿ 3 ಕ್ರಾಸ್ನಲ್ಲಿ ಇರ್ತಕ್ಕಂಥ ನಮ್ಮ ಆಫೀಸಿಗೆ ಬಂದರೆ ಮಾರ್ನಿಂಗ್ 10-5:30 ನಾವು ಅಲ್ಲೇ ಇದ್ದು ತಮ್ಮ ಎಲ್ಲ ರೀತಿಯ ಸಮಸ್ಯೆಗಳಿಗೆ ಸ್ಪಂದಿಸ್ತೀವಿ ಅಂತ ಇದಕ್ಕೆ ಕೂಡ ಹೇಳ್ತೀವಿ. ಅದರ ಜೊತೆಗೆ ಹೊಸ ರೇಷನ್ ಕಾರ್ಡ್ಗಳನ್ನ ಕೂಡ ಈಗ ಇಶ್ಯೂ ಮಾಡಲಿಕ್ಕೆ ಸರ್ಕಾರದಿಂದ ಆದೇಶ ಬಂದಿದೆ. ಈಗ ಆಲ್ರೆಡಿ ವಾರ್ಡ್ ವೈಸ್ ನಾನು ಮತ್ತೆ ನಮ್ಮ ಇನ್ನೊಬ್ಬರು ಆಹಾರ ನಿರೀಕ್ಷಕರಿದ್ದಾರೆ, ಅವರು ಕೂಡ ಡೇಟ್ ವೈಸ್ ಪ್ರತಿ ವಾರ್ಡ್ಗೆ ವಿಸಿಟ್ ಮಾಡಿ ಈಗಾಗಲೇ ಎಲ್ಲ ರೀತಿಯಾದಂಥ ರೇಷನ್ ಕಾರ್ಡ್ಗಳನ್ನ ಡೌನ್ಲೋಡ್ ಮಾಡಿಕೊಂಡು ಅದಕ್ಕೆ ರೇಷನ್ ಕಾರ್ಡ್ ಕೊಡೋ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ. ನೇರವಾಗಿ
ಸರ್ಕಾರದಿಂದ ಈ ಸಲ ಏನ್ ಮಾಡಿದರೆ ಕಳೆದ ವರ್ಷದಿಂದ ನೇರವಾಗಿ ರೇಷನ್ ಕಾರ್ಡ್ ನಮಗೆ ತಲುಪುತ್ತೆ. ಯಾವುದೇ ರೀತಿಯಾಗಿ ನೀವು ಅಪ್ಲೈ ಮಾಡಿದ್ಮೇಲೆ ನಾವು ಬಂದು ವೆರಿಫಿಕೇಶನ್ ಮಾಡಿದ್ಮೇಲೆ ನೀವು ಯಾವುದೇ ರೀತಿಯಾದಂಥ ಬೇರೆ ಜನಗಳಿಗೆ ಯಾವುದೇ ರೀತಿಯಾದಂಥ ಅವಕಾಶ ಕೊಡಬಾರ್ದು ಅಂತ ಕೂಡ ನಮ್ಮ ಇಲಾಖೆ ವತಿಯಿಂದ ನಾನು ತಮ್ಮನ್ನು ಕೋರ್ಕೊಳ್ತೇನೆ. ನೇರವಾಗಿ ನನ್ನನ್ನೇ ಮಾತಾಡ್ಬೋದು, ನಾನು ಆಫೀಸಲ್ಲಿ ಇರ್ತೇನೆ, ಇಲ್ಲಾಂದ್ರೂ ನಮ್ಮ ಸಬಾರ್ಡಿನೇಟ್ಸ್ ಇರ್ತಾರೆ, ಅವ್ರ ಮುಖಾಂತರ ನೀವು ಏನಾದರೂ ಮಾಡ್ಬೋದು. ಇನ್ನೊಂದು 1912 ಇದೆ, ಅದರ 24 hours ನೀವು ಯಾವಾಗಲಾದ್ರೂ ಕಂಪ್ಲೇಂಟ್ ಮಾಡ್ಬೋದು. ಇಮಿಡಿಯೇಟ್ ಆಗಿ ಆ ಇಶ್ಯೂ 24 hours ಒಳಗಡೆ ಸಾಲ್ವ್ ಮಾಡ್ತೀವಿ. ಇನ್ನು ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ ಹೆಚ್ಚಿನ ವಿಡಿಯೋಸ್ಗಳನ್ನು ವೀಕ್ಷಿಸಿ.